ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತು ನಾನು ನಮ್ಮ ವರ್ಕ್ ಪ್ಲೇಸಲ್ಲಿ ನಮ್ಮ ಆಂಟಿ ಫುಡ್ ಪ್ರಿಪೇರ್ ಮಾಡಿದ್ದಾರೆ. ಏನು ಫುಡ್ ಪ್ರಿಪೇರ್ ಮಾಡಿದ್ದಾರೋ ಗೊತ್ತಿಲ್ಲ, ಮೇ ಬಿ ಮೀಟೇ ಇರ್ಬೋದು. ಸೊ ಅವ್ರು ಏನು ಪ್ರಿಪೇರ್ ಮಾಡಿದ್ದಾರೆ, ಆ ಟೇಸ್ಟ್ ಹೇಗಿರುತ್ತೆ ಅಂತ ವ್ಲಾಗ್ ಮಾಡೋಣ ಅಂತ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಅದು ಹೇಗಿದೆ ಅಂತ ನಾನು ಹೇಳ್ತೀನಿ. ಅಂಟೆ ಏನೇನು ಮಾಡಿದ್ದೀರ ಅಂಟ? ಹಾಂ, ಏನಾಗಲ್ಲ. ಹಾಯ್ ಬ್ರೋ, ವೆರಿ ನೈಸ್ ಟೇಸ್ಟ್. ಇಲ್ಲ ನೋಡ್ಬೇಕು, ನೀನು ಇಷ್ಟಪಡ್ತೀನಿ. ಅಣ್ಣ, ನಾನು ಎಂದು ಕಟ್ಟಲ್ಲ ಇವತ್ತು ಟೈಮ್. ಅಣ್ಣ ಮೇಬಿ ಬೇಡ. ಏನ್ ಫಿಶ್ ಇದು? ಮೀನಾ? ಮೀನಾ? ಅದೇ ಏನ್ ಮೀನು? ನೈಸ್ ಇರ್ತದಲ್ಲ, ಯಾವ್ದು ಅಣ್ಣ ಇದು? ಬಾಳೆ ಮೀನೆ. ನೈಸ್ ಇರೋದ್ ಬಾಳೆ ಮೀನೆ. ಯಾವ್ದೋ ಗೊತ್ತಿಲ್ಲ, ಮಾಡ್ಕೊಂಡ್ ಬಂದವ್ರೆ, ಹೊಟ್ಟೆಗೆ ಹಾಕೋಬೇಕು ಅಷ್ಟೇ. ಇವತ್ತು ಖಾರ ಇದ್ದಷ್ಟು ಎಷ್ಟು ಬರ್ತಾವ? ಇದು ಗಾಳಿ ಮಾತು, ಇದು ಗಾಳಿ ಮಾತು. ಮುಂಚೆ ತನು ನಾನ್ ಇಬ್ರು ಮಾತಾಡಿವಿ, ಅಮ್ಮ ಖಾರ ಜಾಸ್ತಿ ಹಾಕ್ಬಿಡ. ನನ್ನ ಕಲ್ಲೆ ಪ್ರಿಂಟ್ ಪಿನ್ ಗೊತ್ತು. ವಿಡಿಯೋ ಮಾಡ್ತಾ ಇದ್ಯಾ? ಚೆನ್ನಾಗಿ ಮಾಡವ್ರ ಆಂಟಿ. ಸ್ವಲ್ಪ ಖಾರ ಕಮ್ಮಿ ಆಗ್ಬಿಟ್ಟವ್ರೆ. ಪರವಾಗಿಲ್ಲ ಬಿಡ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅಲ್ಲ, ನನ್ನ ಮೇಲೆ ಹಾಕ್ತೀರಾ? ಕರ ಇಲ್ಲ, ಕರ ಇಲ್ಲ ಅಂತ. ನನಗೇನೋ ಪರವಾಗಿಲ್ಲ, ಮುಂದಕ್ಕೆ ಸಮಾಧಾನ ಆಯ್ತು. ಕರೆಕ್ಟ್ ಆಗೈತೆ ಮೇಡಮ್. ನಾಳೆ ಹಾಕೊಂಬರ್ತೀಯಲ್ಲ? ಖಾರ ಇಲ್ಲ ಅಂದ್ರೆ ಏನಾಗುತ್ತ? ಒಂಥರ ಬರುತ್ತೆ ಸಾಂಬಾರ್ ಪೀಸ್. ಹೋಗಲ್ಲ, ಸಾಂಬಾರ್ ಕರೆಕ್ಟ್ ಆಗಿದೆ. ಸಾಂಬಾರ್ದಲ್ಲಿ ಪೀಸ್ ಸಪ್ಪು ಬಾಯಿ ಹೋಗಲ್ಲ. ಪೀಸ್ ಎಷ್ಟು ಖಾರ ಇದ್ರೆ ರುಚಿ ಬರ್ತದೆ. ಬಾಯಿಗೆ ಒಳ್ಳೆ ರುಚಿ ಕಟ್ಕೊಂಡ್ಬಿಟ್ಟಿದ್ರೆ ಅಲ್ರಿ. ಇಲ್ಲ, ಖಾರ ಚಂದಷ್ಟು ನೋಡಿ, ಖಾರಾಗ ಕೈ ಅಷ್ಟು ನೋಡಿದ್ರಲ್ಲ ಫ್ರೆಂಡ್ಸ್. ನಮ್ಮ ಆಂಟಿ ಚಿಕನ್ ಫ್ರೈ, ಮತ್ತು ನಮ್ಮ ಅವರೊಬ್ಬರದು ಫಿಶ್ ಫ್ರೈ, ಚಿಕನ್ ಸಾರು, ಮುದ್ದೆ. ಮಾರ್ನಿಂಗು ಫ್ರೈಡೇ ಇವತ್ತು. ಸೊ ತುಂಬ ಜನ ತಿನ್ನಲ್ಲ, ಸ್ವಲ್ಪ ಜನ ತಿಂತಾರೆ. ಸೂಪರಾಗಿತ್ತು, ತುಂಬ ಚೆನ್ನಾಗಿತ್ತು. ಇಲ್ಲಿ ಹೇಳೋದು ಮರ್ತೇವೆ ಫ್ರೆಂಡ್ಸ್, ಇಲ್ಲಿ ಬಂದ್ಬಿಟ್ಟು ಮುಸ್ಲಿಮ್ಸ್ ಇದ್ದಾರೆ, ಹಿಂದೂಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರೂ ಒಟ್ಟಿಗೆ ಇರ್ತೀವಿ ನಾವು. ಭೇದ ಭಾವ ಇರಲ್ಲ, ಎಲ್ಲರ ಮನೆಯದು ಎಲ್ಲರೂ ತಿಂತೀವಿ. ಜಾತಿ ಭೇದ ಅಂತೂ ಯಾರೂ ನೋಡಲ್ಲ ಇಲ್ಲಿ. ನೋಡಿದ್ವಲ್ಲ, ನಮಗಿರೋರೇ ಅಷ್ಟರಲ್ಲಿ ನಾವಿರೋದೇ ಒಂದು 15 members ಏನೋ ಇರ್ತೀವಿ. 15 members ತುಂಬ ಒಗ್ಗಟ್ಟಾಗಿರ್ತೀವಿ. ನಮ್ಮ ಕೆಲಸನೇ ಹಾಗೆ, ತುಂಬ ಫ್ರೀಯಾಗಿ ಜಾಲಿಯಾಗಿ. ನಮ್ಮ ಆಂಟಿ ಅಂತೂ ನಮ್ಮ ಅಮ್ಮ ಥರ ನನಗೆ ಎಷ್ಟು ಇದು ಮಾಡ್ತಾರೆ ಅಂದರೆ, ಅಪ್ಪಿ ನೀನು ತಿನ್ನು, ಅಪ್ಪಿ ನೀನು ತಿನ್ನು ಅಂತ. ಅವ್ರು ಬಂದು ಗುಲ್ಬರ್ಗ, ರಾಯಚೂರು ಆ ಕಡೆಯವರು, ಚಿತ್ರದುರ್ಗ ಕಡೆಯವರು, ಆಂಟಿಯವರು ತುಂಬ ಅಡುಗೆಗಳು ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ತೊಗೊಂಬರ್ತಾರೆ ಮಾಡಿ, ನಾವು ಮನೆಯಿಂದ ಮಾಡಿ ತೊಗೊಂಬರ್ತೀವಿ. ಅವರಂತೂ ಅವ್ರ ಮನೆಯಿಂದ ಮಾಡ್ಕೊಂಬಂದಿದ್ರಲ್ಲಿ ಅವ್ರಿಗೆ ಇಟ್ಕೊತಾರೋ ಇಲ್ಲೋ ಗೊತ್ತಿಲ್ಲ. ನಮಗಂತೂ ತುಂಬ ಒತ್ತಡ ಮಾಡಿ ಹೊಟ್ಟೆ ತುಂಬ ತಿನ್ನಿಸ್ತಾರೆ ಫ್ರೆಂಡ್ಸ್. ಮಧ್ಯಾಹ್ನ ಟೈಮಲ್ಲೂ ಅಷ್ಟೇ, ಅಪ್ಪಿ ನೀನು ತಿನ್ನು, ನೀನು ತಿನ್ನು, ನಿನ್ಗೆ ಇಟ್ಕೊ, ನೀನು ಊಟ ಮಾಡು ಅಂತೇಳಿ ಎಷ್ಟು ನಮ್ಮ ಡ್ರೈವರ್ಗಳಿಗೆಲ್ಲರಿಗೂ. ಆ್ಯಕ್ಚುಲಿ ನಮ್ಮ ಡ್ರೈವಿಂಗ್ ಕೆಲಸ ಫ್ರೆಂಡ್ಸ್, ಡ್ರೈವಿಂಗ್ ಕೆಲಸ ಆಗಿರೋದ್ರಿಂದ ಇಲ್ಲೇ ಇರ್ತೀವಲ್ವಾ. ಸೊ ಆಂಟಿ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಇದು ಮಾಡಿಕೊಡ್ತಾರೆ ನಮಗೆ. ತುಂಬ ಚೆನ್ನಾಗಿತ್ತಲ್ವಾ ಫ್ರೆಂಡ್ಸ್? ನಮ್ಮ ಆಂಟಿ ತುಂಬ ಚೆನ್ನಾಗಿ ಮಾಡಿದರು. ಫಿಶ್ ಫ್ರೈಯು ಅವ್ರು ಮಾಡ್ಕೊಂಬಂದಿದ್ರು, ಮೆಹಬೂಬ್ ಅಂತೇಳಿ ಅವ್ರು ಮುಸ್ಲಿಮು, ಅದು ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಇದು ಬಂದ್ಬಿಟ್ಟು ಒಂದು ವೀಕಿಂದ ನಮ್ಮ ಆಂಟಿ ಆವತ್ತು ಇವತ್ತು ಮಾಡ್ಕೊಂಬರ್ತೀನಿ ಅಂತ ಹೇಳ್ತಾ ಇದ್ರು. ಇವತ್ತು ಮಾಡ್ಕೊಂಬಂದ್ಬಿಟ್ಟಿದ್ದಾರೆ. ಅದು ಫ್ರೈಡೇ, ನಾವು ಫ್ರೈಡೇ ತಿಂತೀವಿ, ಅದಕ್ಕೆಂತೂ ಇದಿಲ್ಲ. ಸ್ವಲ್ಪ ಜನ ತಿನ್ನಲ್ಲ, ಅದರಲ್ಲಿ ನಮ್ಮವರು ಪಾಪ ಒಂದಿಬ್ಬರು ಮೂವರು ತಿನ್ನಲಿಲ್ಲ ಪಾಪ. ಮತ್ತು ಫ್ರೆಂಡ್ಸ್, ಇದೇ ಥರ ಇದು ವೀಡಿಯೋ ಬಂದು ತುಂಬ ಲೆಂತಿಯಾಗಿ ಚಿಕ್ಕದಾಗಿರ್ಬೋದು, ಬಟ್ ವೀಕ್ಲಿ ಒನ್ಸ್ ಫುಡ್ ವ್ಲಾಗ್ಸು ಮತ್ತು ಟ್ರಾವೆಲ್ ವ್ಲಾಗ್ಸ್ ಎಲ್ಲ ಬರ್ತಾ ಇರುತ್ತೆ ನನ್ನ ಚಾನಲಲ್ಲಿ. ಸೊ ಸ್ವಲ್ಪ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ಥರ ಫುಡ್ ವ್ಲಾಗ್ಸು ಮತ್ತು ಟ್ರಾವೆಲ್ ವ್ಲಾಗ್ಸ್ ಎಲ್ಲ ಬರ್ತಾ ಇರುತ್ತೆ ನನ್ನ ಚಾನಲಲ್ಲಿ.